ಕರ್ನಾಟಕ ಬೈ ಎಲೆಕ್ಷನ್, ಮೂರು ಪಕ್ಷದಲ್ಲೂ ರಿಸಲ್ಟ್ ನ ಟೆನ್ಷನ್, ಎಕ್ಸಿಟ್ ಪೋಲ್ ಫಲಿತಾಂಶ, ನಾಯಕರ ಗೆಲುವಿನ ವಿಶ್ವಾಸ, ಕಾಂಗ್ರೆಸ್ ಮೈತ್ರಿಯಲ್ಲಿ ಯಾರಿಗೆ ವಿಜಯ ಮಾಲೆ ಸಿಗುತ್ತೆ, ಚನ್ನಪಟ್ಟಣದಲ್ಲಿ ಮೈತ್ರಿ ಗೆಲುವು ಅಂತ ಕುಮಾರಸ್ವಾಮಿ ಹೇಳಿದ, ಇವಿಎಂ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾರೆ ಸಚಿವ ಮಹದೇವಪ್ಪ, ಮೂರಕ್ಕೆ ಮೂರು ಕ್ಷೇತ್ರ ಗೆಲ್ತೀವಿ ಅಂತ ಪರಮೇಶ್ವರ್ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿ ಕರ್ನಾಟಕದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಮೂರು ಪಕ್ಷಗಳಿಗೂ ಬಹಳ ದೊಡ್ಡ ಟೆನ್ಷನ್ ಕೊಡ್ತಾ ಇದೆ. ಮೂರು ಕ್ಷೇತ್ರಗಳನ್ನು ಕೂಡ ನಾವು ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಆತ್ಮವಿಶ್ವಾಸದಲ್ಲಿದೆ. ಇವಿಎಂ ಮೇಲೆ ಮತ್ತೊಂದು ಕಡೆ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂಟಿಗಿರಾಗಿ ಚನ್ನಪಟ್ಟಣ ಸಂಬಂಧಪಟ್ಟ ಹಾಗೆ ನಾಳೆಯಲ್ಲಿ 15 ದಿವಸ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದೆ, ಅಂಥ ಭಾವನೆಯನ್ನು ಅದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಜನತಾ ದಳದ NDA ಅಭ್ಯರ್ಥಿ ಗೆದ್ದ, ಮಹಾರಾಷ್ಟ್ರ ಆ ಕಡೆಯೂ ಕೂಡ ಎಕ್ಸಿಟ್ಪೋಲಲ್ಲಿ ಎರಡೂ ರಾಜ್ಯಗಳಲ್ಲೂ BJP ಅತ್ಯಂತ ಹೆಚ್ಚಿನ ಒಂದು ಜನತೆ ಆಶೀರ್ವಾದದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ. ಉತ್ತರ ಇಂಡಿಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.